ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕಾಶಿಯ ಜ್ಞಾನವಾಪಿ ಮಸೀದಿಯಲ್ಲಿ ಮೂರ್ತಿ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಭಕ್ತೆಯೊಬ್ಬರು ಬನಾರಸ್ ಕೋರ್ಟಿನಲ್ಲಿ ಮೊಕದ್ದಮೆಯನ್ನು ಹಾಕಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಕೇಸ್. ರಾಖಿ ಸಿಂಗ್ ಅಂತ ಅವರ ಹೆಸರು. ಅವರ ಪರವಾಗಿ ವಕೀಲರು ವಿಷ್ಣು ಶಂಕರ್ ಜೈನ್ ಅಂತೇವೆ, ಅವರು ವಕಾಲತ್ತನ್ನು ಹಾಕಿದ್ದಾರೆ. ನಿಮಗೆ ಗೊತ್ತು, ನವೆಂಬರ್ 9, 2019 ಬಾಬರಿ ಮಸೀದಿಯ ಪ್ರಕರಣ ಯಾವಾಗ ಸುಪ್ರೀಂ ಕೋರ್ಟಿನಲ್ಲಿ ಇತ್ಯರ್ಥ ಆಯಿತೋ, ಆ ಜಾಗ ರಾಮ ಜನ್ಮಭೂಮಿಗೆ ಸೇರಿದಂಥದ್ದು ಅಂತ ಯಾವಾಗ ಬಂತೋ, ಆವಾಗ ಹಿಂದೂ ಭಕ್ತರ ದೃಷ್ಟಿ ಬಿದ್ದದ್ದು ಎರಡು ಜಾಗದ ಮೇಲೆ. ಒಂದು ಮಥುರೆಯ ಕೃಷ್ಣಭೂಮಿ, ಇನ್ನೊಂದು ಕಾಶಿಯ ವಿಶ್ವನಾಥ ದೇಗುಲ. ಒಂದು ಕಡೆ ಶಾಹಿ ಮಸೀದಿ ಇದೆ, ಮತ್ತೊಂದು ಕಡೆ ಈ ಕಾಶಿ ವಿಶ್ವನಾಥ ಮಂದಿರದ ಪಕ್ಕ ಇರುವಂಥದ್ದು ಜ್ಞಾನವಾಪಿ ಮಸೀದಿ. ನೀವು ಹೋಗಿ ಕಾಶಿಯಲ್ಲಿ ವಿಶ್ವನಾಥ ಮಂದಿರದ ಅಡ್ಜಸೆಂಟ್ ಇರುವಂಥ ಬಿಲ್ಡಿಂಗನ್ನು ನೋಡಿದರೆ, ಈ ಜ್ಞಾನವಾಪಿ ಮಸೀದಿ ಅಂತ ಏನು ಹೇಳ್ತಾ ಇದ್ದಾರೆ ಅದರ ಸಂಪೂರ್ಣ ವಾಸ್ತುಶಿಲ್ಪ ಹಿಂದೂ ವಾಸ್ತುಶಿಲ್ಪವಾಗಿದೆ. ಮೇಲುಗಡೆ ಮಾತ್ರ ಗುಮ್ಮಟವನ್ನು ಕೂರಿಸಲಾಗಿದೆ. ಇದನ್ನು ಯಾವುದೋ ಕೋರ್ಟ್ ಬಂದು ನಮ್ಗೆ ಹೇಳಬೇಕಾಗಿಲ್ಲ, ಒಂದು ಮಗುವಿಗೆ ತೋರಿಸಿದ್ರು ಇದು ದೇವಸ್ಥಾನ ಅಂತ ಹೇಳುತ್ತೆ. ಜೊತೆಗೆ ಈ ಜ್ಞಾನವಾಪಿ ಮಸೀದಿ ಎದುರುಗಡೆ ನಂದಿ ಇದೆ. ನೀವು ಯಾವುದೇ ಶಿವನ ದೇವಾಲಯ ಹೋದಾಗ ನಂದಿಯ ಕೋಡುಗಳಿರ್ತವೆ, ಆ ಕೋಡಿನ ಮಧ್ಯೆ ಶಿವನನ್ನು ನೋಡುವಂಥ ಒಂದು ಸಂಪ್ರದಾಯ ಹಿಂದೂ ಧರ್ಮೀಯರಲ್ಲಿದೆ. ಹೀಗಿರುವಾಗ ಜ್ಞಾನವಾಪಿ ಮಸೀದಿ ಮಸೀದಿಯೇ ಅಲ್ಲ, ಅದು ಕಾಶಿ ವಿಶ್ವನಾಥನ ಸ್ಥಾನ ಆಗಿರುವುದರಿಂದ ಅದನ್ನು ವಾಪಸ್ ನಮಗೆ ಕೊಡಬೇಕು ಮತ್ತು ಅಲ್ಲಿ ಪೂಜೆಗೆ ಆಸ್ಪದವನ್ನು ಮಾಡಿಕೊಡಬೇಕು ಅಂತ ಈ ರಾಖಿ ಸಿಂಗ್ ಅವರು ಕೇಸ್ ಹಾಕಿದ್ದಾರೆ. ಹಾಗೆ ನೋಡಿದರೆ 1999 ಅಲ್ಲಿ ಮೊಕದ್ದಮೆಯನ್ನು ಹಾಕಲಾಗಿತ್ತು. ಇದು ಕಾಶಿ ವಿಶ್ವನಾಥನ ಜಾಗ ಏನಿದೆ, ಜ್ಞಾನವಾಪಿ ಮಸೀದಿ ಕೂಡ ಕಾಶಿ ವಿಶ್ವನಾಥನ ಮಂದಿರಕ್ಕೆ ಸೇರಿದ್ದು ಅನ್ನುವಂಥ ಒಂದು ಮೊಕದ್ದಮೆಯನ್ನು ದಾಖಲು ಮಾಡಲಾಗಿತ್ತು. ನಿಮಗೆಲ್ಲ ಗೊತ್ತಿದೆ, ಮೊಘಲರು ಭಾರತದ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಹಿಂದೂ ವಾಸ್ತುಶಿಲ್ಪಗಳನ್ನು ನಾಶ ಮಾಡುವ ಪ್ರಯತ್ನ ಮಾಡಿದರು, ಮಂದಿರಗಳನ್ನು ಒಡೆದು ಹಾಕಿ ಮೇಲ್ಗಡೆ ಗುಮ್ಮಟಗಳನ್ನು ಹಾಕಿ ಅದನ್ನು ಮಸೀದಿಗಳನ್ನಾಗಿ ಪರಿವರ್ತಿಸಿದರು. ಅದರಲ್ಲೊಂದು ಈ ಜ್ಞಾನವಾಪಿ ಮಸೀದಿ. ಈ 1991 ಪ್ರಕರಣ ಏನಿದೆ ಅದು ಮುಂದೆ ಅಲ್ಲಿ ಯಾವಾಗ ಜ್ಞಾನವಾಪಿ ಪ್ರಬಂಧ ಸಮಿತಿ ಸೋತು ಹೋಗುತ್ತೆ ಕೇಸನ್ನು, ಮಸೀದಿಯ ಕಮಿಟಿ ಸೋತು ಹೋಗುತ್ತೆ, ಅದಾದಮೇಲೆ ಅದು ಡಿಸ್ಟ್ರಿಕ್ಟ್ ಕೋರ್ಟ್ ಹೋಗುತ್ತೆ. ಡಿಸ್ಟ್ರಿಕ್ಟ್ ಕೋರ್ಟ್ ಆದಮೇಲೆ ಈಗ ಅಲಹಾಬಾದ್ ಹೈಕೋರ್ಟಿಗೆ ಈ ಮೊಕದ್ದಮೆ ಬಂದಿದೆ. ಅಲ್ಲಿ ಈಗಾಗಲೇ ಅಲಹಾಬಾದ್ ಹೈಕೋರ್ಟು ಇದರ ಕುರಿತಾಗಿ ನೋಟಿಸನ್ನು ಕೂಡ ಜಾರಿ ಮಾಡಿದೆ. ಯಾರ್ಯಾರಿಗೆ ನೋಟಿಸ್ ಜಾರಿ ಮಾಡಿದೆ? ಪುರಾತತ್ವ ಇಲಾಖೆಗೆ ನೋಟಿಸನ್ನು ಜಾರಿ ಮಾಡಿದೆ. ಎರಡನೇದ್ದು ಅಲ್ಲಿಯ ರಾಜ್ಯ ಗೃಹ ಸಚಿವಾಲಯಕ್ಕೆ ನೋಟಿಸನ್ನು ಜಾರಿ ಮಾಡಿದೆ, ಸರ್ಕಾರಕ್ಕೆ ನೋಟಿಸನ್ನು ಜಾರಿ ಮಾಡಿದೆ. ಹೀಗೆ ಜಾರಿ ಮಾಡಿ ಇದರ ಕುರಿತಾಗಿ ನೀವು ಸ್ಪಷ್ಟೀಕರಣವನ್ನು ಕೊಡಿ ಅಂತ ಕೇಳ್ತಾ ಇರುವಂಥ ಒಂದು ಮೊಕದ್ದಮೆ ನಡೀತಾ ಇದೆ. ಈಗ ರಾಖಿ ಸಿಂಗ್ ಅವರ ಮೊಕದ್ದಮೆ ಏನಂದರೆ, ಅಲ್ಲಿರುವಂಥ ಜಡ್ಜು, ಸಿವಿಲ್ ಜಡ್ಜ್ ಏನಿದಾರಲ್ಲ, ರವಿಕುಮಾರ್ ದಿವಾಕರ್ ಅಂತೇಳಿ ಅವ್ರ ಹೆಸರು, ಅವರೀಗ ಮತ್ತೆ ನೋಟಿಸನ್ನು ಜಾರಿ ಮಾಡಿ ಜ್ಞಾನವಾಪಿ ಪ್ರಬಂಧ ಸಮಿತಿಗೆ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಕೇಳಿದ್ದಾರೆ. ಜೊತೆಗೆ ಈ ಕಾಶಿ ವಿಶ್ವನಾಥ ಟ್ರಸ್ಟ್ ಏನಿದೆ ಅವರಿಗೆ ಕೂಡ ನೋಟಿಸನ್ನು ಜಾರಿ ಮಾಡಲಾಗಿದೆ. ರಾಜ್ಯ ಸರ್ಕಾರ, ಉತ್ತರ ಪ್ರದೇಶದ ರಾಜ್ಯ ಸರ್ಕಾರಕ್ಕೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಈ ವಿಷ್ಣು ಶಂಕರ್ ಜೈನ್ ಅನ್ನೋರು ಬಹಳ ನಿಷ್ಣಾತವಾದಂಥ ವಕೀಲರು. ಇವರು ಯಾವುದೇ ಮೊಕದ್ದಮೆಯನ್ನು ಸೋತಿರುವಂಥ ದಾಖಲೆಗಳೇ ಇಲ್ಲ ಅಂತ ಉತ್ತರ ಪ್ರದೇಶದಲ್ಲಿ ಹೇಳಲಾಗ್ತಾ ಇದೆ. ಆ ವ್ಯಕ್ತಿ ಈಗ ರಾಖಿ ಸಿಂಗ್ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನೋಡುತ್ತಿದ್ದಂತೆಯೇ ಕಾಶಿ ವಿಶ್ವನಾಥ ಮಂದಿರಕ್ಕೆ ಜ್ಞಾನವಾಪಿ ಮಸೀದಿಯೂ ಸೇರಿಕೊಂಡ್ರು, ಅದೇನು ಅಚ್ಚರಿ ಇಲ್ಲ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.